ಸ್ನೇಹಿತರೆ 8ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಗಣಿತ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಇವತ್ತು ನಡೆದಂತಹ 8ನೇ ತರಗತಿಯ ಗಣಿತ ವಿಷಯದ ಮೌಲ್ಯಾಂಕನ ಪರೀಕ್ಷೆ ಅಂದರೆ ಪಬ್ಲಿಕ್ ಪರೀಕ್ಷೆಯ ಕೆ ಉತ್ತರವನ್ನು ನೋಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಲೈವ್ ಆಗ್ತಾವಂತೆ. ಅಂತ ಈಗ ಮೌಲ್ಯಾಂಕನ ಪರೀಕ್ಷೆ ಪಬ್ಲಿಕ್ ಪರೀಕ್ಷೆಯ ಕೀ ಉತ್ತರಗಳು. ಮೊದಲನೆಯ ಪ್ರಶ್ನೆಯ ಉತ್ತರ ಡಿ, ಸೆಕೆಂಡ್ ಬಿ, ಥರ್ಡ್ ಎ, ಫೋರ್ತ್ ಸಿ, ಫಿಫ್ತ್ ಎ, ಸಿಕ್ಸ್ತ್ ಬಿ, ಏಳನೇದು ಡಿ ಆನ್ಸರು, ಎಂಟನೇದು ಸಿ, ಒಂಬತ್ತು ಸಿ, ಹತ್ತು ಡಿ, ಹನ್ನೊಂದು ಬಿ, ಹನ್ನೆರಡು ಎ, ಹದಿಮೂರು ಸಿ, ಹದಿನಾಲ್ಕು ಬಿ, ಹದಿನೈದು ಡಿ, ಹದಿನಾರು ಎ, ಹದಿನೇಳು ಎ, ಹದಿನೆಂಟು ಸಿ, ಹತ್ತೊಂಬತ್ತು ಬಿ, ಇಪ್ಪತ್ತು ಡಿ. ಇಪ್ಪತ್ತೊಂದನೇ ಪ್ರಶ್ನೆ, ಸಮಾಂತ ಚತುರ್ಭುಜದ ಗುಣಲಕ್ಷಣಗಳು ಕೇಳಿದರು. ಸಮಾನ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತವೆ. ಸಮಾನ ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರ್ತವೆ. ಕರ್ಣಗಳು ಪರಸ್ಪರ ಅರ್ಧಿಸ್ತವೆ. ಒಳಕೋನಗಳ ಮೊತ್ತ 360 ಡಿಗ್ರಿ ಆಗಿರ್ತದೆ. ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ, ಶೇಕಡಾ ಲಾಭ ಕಂಡುಹಿಡಿಬೇಕು. ಆವಾಗ ಕೊಂಡ ಬೆಲೆ 2500 ರೂಪಾಯಿ, ಮಾರಿದ ಬೆಲೆ 3000, ಅದರ ಲಾಭ ಮರದ ಬೆಲೆದಾಗ ಕೊಂಡ ಬೆಲೆ ಕಾದಾಗ 3000, 2500 ಕಾದಾಗ 500 ರೂಪಾಯಿ ಆಗ್ತದೆ. ಅವಾಗ ಶೇಕಡಾಗ ಲಾಭ ಇಸ್ಕೊಳ್ ಟು ಲಾಭ ಡಿವೈಡ್ ಬೈ ಕೊಂಡ ಬೆಲೆ ಇಂಟು 100. ಆವಾಗ 500 ಡಿವೈಡ್ ಬೈ 2500 ಇಂಟು 100 ಮಾಡಿದಾಗ 20 ಶೇಕಡ ಬರ್ತದೆ. ಇನ್ನು ಇಪ್ಪತ್ತ್ಮೂರನೇ ಪ್ರಶ್ನೆ, ಈಗ 104 ವರ್ಗವನ್ನು ಕಂಡುಬೇಕು. ಆವಾಗ 100 + 4 ಹೋಲ್ ಸ್ಕ್ವೇರ್ ಆಗ್ತದೆ. ಅವಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಚ್ಚಿದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಎ ಸ್ಕ್ವೇರ್ ಅಂದರೆ 100 ವರ್ಗ, ಬಿ ಸ್ಕ್ವೇರ್ ಅಂದರೆ 4 ವರ್ಗ, 2ab ಅಂದರೆ 2 × 100 × 4. ಆವಾಗ 100 ವರ್ಗ 10000 × 16 + 800, ಆವಾಗ 10816 ಆಗ್ತದೆ. ಇನ್ನು ಒಂದು ಚಿತ್ರವನ್ನು ಕೊಡಲಾಗಿದೆ. ಚಿತ್ರದಲ್ಲಿ ಅಭಿಮುಖ ಕೋನಗಳ ಮೊತ್ತ 360 ಡಿಗ್ರಿ ಆಗಿರ್ತದೆ. ಯಾಕೆ ಸಮಾನ ಚತುರ್ಭುಜದಲ್ಲಿ ಅಭಿಮುಖ ಕೋನದ ಮೊತ್ತ 360 ಡಿಗ್ರಿ. ಅದರ ಅದರ ಮೇಲೆ ಬಿಡಿಸಿದಾಗ 2x + 50 + 95 − 7x = 180 ಡಿಗ್ರಿ ಆಗ್ತದೆ. ಅವಾಗ ಎಕ್ಸ್ ಎಕ್ಸ್ ಒಂದು ಸೈಡ್ ತೊಗೊಂಡಾಗ 2x − 7x + 50 + 95 = 180. ಆಗ 7x ದಲ್ಲಿ 2x ಆದಾಗ −5x, 50 ರಲ್ಲಿ 95 ಬಿಡಿಸಿದಾಗ 145 = 180. ಅವಾಗ −5x = 180, 145 ಕಳೆದಾಗ 35 ಬರ್ತದೆ. −35 - 7 ಆಗ್ತದೆ. ಇನ್ನು 25ನೇದು, ಅಲ್ಲಿ ಆ ರೇಖೆಯನ್ನು ಬಿಂದುಗಳನ್ನು ಸೇರಿಸಬೇಕು. ಸೇರಿಸಿದಾಗ ಎಕ್ಸ್ ನಿರ್ದೇಶಾಂಕ 0.5 ಆಗ್ತದೆ, ವೈ ನಿರ್ದೇಶಾಂಕ 5.0 ಆಗ್ತದೆ. ಇನ್ನು 27ನೇದು, ಒಟ್ಟು ರಿಬನ್ ಕಂಡಿಬೇಕು. ಒಟ್ಟು ರಿಬನ್ 5 ² + 3 ² ಕೂಡಿಸಿದಾಗ 8 ² ಆಗ್ತದೆ. 8 ² 2 = 8 ಮೀಟರ್ ಬರ್ತದೆ. ಇನ್ನು 75 ÷ 2 ದರದಂತೆ ಅಂದರು, ಅಂದರೆ ಎಷ್ಟಾಗ್ತದೆ ಅಂದಾಗ 4 ಮೀಟ್ರಿಗೆ 75 ÷ 2 ಅಂದರೆ 150 ರೂಪಾಯಿ ಆಗ್ತದೆ. ಇನ್ನು 26ನೇ ಪ್ರಶ್ನೆ, ಗ್ರಾಫದ ಗ್ರಾಫನ್ನು ರಚನೆ ಮಾಡಬೇಕು. ಇಪ್ಪತ್ತೆಂಟನೇದು, L = x ಅಂತ ತೆಗೆದುಕೊಳ್ಳೋಣ. ಅವಾಗ B = 2x + 3 ಆಗ್ತದೆ. ಸುತ್ತಾತೆ ಕಂಡು ಸೂತ್ರ P = 2 × L + B. ಪಿ ಅಂದರೆ 84, 84 = 2 × x + 2x + 3 ಆಗ್ತದೆ. ಎಕ್ಸ್ದಲ್ಲಿ 2x ಕೂಡಿಸಿದಾಗ 3x + 3 ಆಗ್ತದೆ. ಅವಾಗ
मूर एक्स प्लस थ्री कूड़ा मूर आर एक्स प्लस आर आगे आग आर एक्स इजोटे एमत्क मैनस आर एक्स इजोटे एपत्ते आर अंदर हदिमूर बरतद हदिमूर बी अंदर एंटू हदिमूर प्लस मूर इपत्त विस्तीर्ण कणीर विस्तीर्ण इजोटू उद्द इंटू आगो एल इंटू बी हदिमूर इंटू इपत् विस्तीर्ण मुनूर एपत् मीटर स्क्वेर आगद मुनूर एपत् मीटर स्क्वेर इशू इवत पब्ली परीक्ष की उत्तर थैंक यू।